ಇವತ್ತು ನೂತನವಾಗಿ ವಿಧಾನಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಿಮಗೆ ನಾನು ಅತೀವವಾದಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕಾರಣ 2008 ನೀವು ಶಾಸಕರಾಗಿ ನಾವು ಶಾಸಕರಾಗಿ ಒಂದು ಎಸ್ಟಿಮೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದು. ನಿಮ್ಮ ಜಾಣ್ಮತನದಿಂದ ಒಬ್ಬ ಅಧಿಕಾರಿಯ 28 ಕೋಟಿ ರೂಪಾಯಿ ಹಣವನ್ನು ವಾಪಸ್ಸು ಸರ್ಕಾರಕ್ಕೆ ಕಟ್ಟಿಸ್ತಕ್ಕಂಥ ಕೆಲಸ ನಾವೆಲ್ಲ ಶೇರ್ ಮಾಡಿದ್ದು. ಸಂಪತ್ತಿನಲ್ಲೂ ಆ ರೀತಿ ಜಾಗರೂಕತೆಯಿಂದ ಕೆಲಸ ಮಾಡ್ತಾಯಿದ್ರಿ. ಅಂಥವರನ್ನು ಭಾಳ ಸೂಕ್ಷ್ಮವಾಗಿ ಜಾಣ್ಮತೆಯಿಂದ ಕೂಡಿರ್ತಕ್ಕಂಥ ನಿಮ್ಮನ್ನು ಇವತ್ತು ಆ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಸಂಪುಟದ ಎಲ್ಲ ಹಿರಿಯ ಸದಸ್ಯರಿಗೆ ನಿಜವಾಗಲೂ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಆ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನು ಅಲ್ಲಿಗೆ ಕೂರಿಸಿ ಏನೋ ಟೆಂಪ್ರರಿಯಾಗಿ ಒಂದು 2 ದಿವಸ 3 ದಿವಸ 1 ದಿವಸ ಕೂತ್ಕೋತಾ ಇದ್ರೆ ಅದು ನೋಡ್ತಾ ಇದ್ದೆ ನೀವು ನಡೆಸ್ತಾ ಇದ್ದಂಥದ್ದನ್ನು. ಇವತ್ತು ಶಾಶ್ವತವಾಗಿಯೇ ಆ ಒಂದು ಉನ್ನತವಾದ ಪೀಠದಲ್ಲಿ ನಿಮ್ಮನ್ನು ಕೂರಿಸಿ ನೋಡ್ತಕ್ಕಂಥ ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಸೌಭಾಗ್ಯವನ್ನು ದೊರಕಿಸಿಕೊಟ್ಟಂಥ ಸರ್ಕಾರಕ್ಕೆ ಸರ್ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ನಾನು ಎಲ್ಲ ವಿಚಾರನ ಎಲ್ಲರೂ ಮಾತನಾಡಿದ್ದಾರೆ. ನಿಮ್ಮ ಗುಣಗಳನ್ನು ಸುಮಾರು 15-20 ವರ್ಷದಿಂದ ನಾವು ನೋಡ್ಕೊಂಬಂದಿದ್ದೀವಿ. ಅದನ್ನೇ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಸದನದಲ್ಲಿ ಚರ್ಚೆಗೆ ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ವಿಷಯಗಳು ಸಿಗ್ತಕ್ಕಂಥದ್ದು ಸಮಿತಿಗಳ ಮುಖಾಂತರ. ಏನು ನಿಮ್ಮ ಕಸ್ಟೋಡಿಯನ್ನಲ್ಲಿರ್ತಕ್ಕಂಥ ಕಮಿಟೀಸ್ ಇದೆ ಅಲ್ಲಿ ನಾವು ಹೇರಳವಾಗಿರ್ತಕ್ಕಂಥ ವಿಷಯಗಳನ್ನು ಅಧಿಕಾರಿಗಳಿಂದ ಪಡಿಬೋದು. ಅದನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ನೀವು ನಾವೆಲ್ಲ ವಿಷಯಗಳನ್ನು ತಿಳಿ ಇಲ್ಲಿ ವಿಧಾನಸಭೆಯಲ್ಲಿ ಬಂದು ನಾವು ಯಾವುದೋ ಒಂದು ನಿಯಮ 69 ಹಾಕೋ ಯಾವುದ್ರಲ್ಲಿ ಕೇಳಿದ್ರೆ 5 ನಿಮಿಷ ಮಾತ್ರ ನೀವು ಅವಕಾಶ ಕೊಡ್ತೀರಿ, 7 ನಿಮಿಷ ಆದಂಗೆ ಬೆಲ್ಲೊಡಿತೀರಿ. ಆದರೆ ಸಂಪತ್ತಿನಲ್ಲಿ ಯಾವ ಅಧಿಕಾರಿ ತಪ್ಪು ಮಾಡಿರ್ತಾನೆ, ಯಾವ ವಿಚಾರ ಭ್ರಷ್ಟತೆಯಿಂದ ಕೂಡಿರುತ್ತೆ, ಯಾವ ವಿಚಾರ ಅಶುದ್ಧವಾಗಿರುತ್ತೆ, ಆ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಆ ಸಂಪತ್ತಿನಲ್ಲಿ ಚರ್ಚೆ ಮಾಡಿ ಆ ವಿಚಾರಗಳನ್ನು ಅಲ್ಲಿ ಆಗಿರ್ತಕ್ಕಂಥ ಆ ಇಲಾಖೆಯ ಒಂದು ಏನು ಒಳ್ಳೆಯ ಕೆಲಸ ಆಗ್ದಲೇ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಟ್ಟು ಎಲ್ಲ ರೀತಿ ಅನುವನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳನ್ನು ತಂದು ವಿಧಾನಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ಭಾಳ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಅದು ಸಮಿತಿಗಳು. ಆ ಸಮಿತಿಗಳನ್ನು ನೀವು ಹೆಚ್ಚಿನ ಮಟ್ಟದಲ್ಲಿ ನಡೆಸಿ ಆ ಸಮಿತಿಗಳ ಮುಖಾಂತರ ಅಧಿಕಾರಿಗಳ ಮಟ್ಟದಲ್ಲಿ ಏನು ಒಂದು ಅವ್ಯವಸ್ಥೆ ಇರುತ್ತೆ ಅದನ್ನು ಕಂಡುಹಿಡಿತಕ್ಕಂಥ ನಿಟ್ಟಿನಲ್ಲಿ ನೀವು ಸಮಿತಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತೀರಿ. ಯಾಕೆಂದರೆ ನೀವು ಸಮಿತಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ನೋಡಿದ್ದೀನಿ ಅನೇಕ ಸಾರಿ. ನಾವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ಕೂಲಂಕುಷವಾಗಿ ಹೊರತೆಗೆದಿದ್ದೀವಿ. ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಕರೆಸಿ ನೋಡಿ ಈ ರೀತಿ ಆಗಿದೆ, ಇದನ್ನು ಸರಿಯಾದ ರೀತಿ ಸರಿದೂಗಿಸಿ ಅಂತ ಹೇಳ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದರಿಂದ ಈ ಸಮಿತಿಗಳನ್ನು ನೀವು ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಳ್ಬೇಕು. ಮತ್ತು ಯುವಕರು ಹೆಚ್ಚಿಗೆ ಹೊಸದಾಗಿ ಬಂದಂಥವರು ಸದನದಲ್ಲಿ ಸದನದ ಪಟುಗಳಾಗಬೇಕು ಅಂತಕ್ಕಂಥ ಭಾವನೆ ಏನಿರುತ್ತೆ ಅದು ನಿಮ್ಮ ಸ್ಪೀಕರ್ಗಳ ಮೇಲೂ ಇರುತ್ತೆ. ನೀವು ಸ್ಪೀಕರ್ಗಳು ಅವರಲ್ಲಿ ಆ ಜಾಣ್ಮೆ ಆ ವಿಚಾರಧಾರೆಗಳಿದ್ದಾಗ ನೀವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟರೆ ಅವರು ಒಬ್ಬ ಸಂಸದೀಯ ಪಟುವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನೀವೇನಾದ್ರು ಕೊಡದೆ ಹೋದರೆ ಅವನು ಸಂಸದೀಯ ಪಟು ಅವನಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಅವನಲ್ಲಿರ್ತಕ್ಕಂಥ ಜಾಣ್ಮೆ ಎಲ್ಲವನ್ನು ಕಳ್ಕೊಂಡು ಅವ್ನು ಸುಮ್ಮನೆ ಏನು ಸಿಗಲ್ಲಪ್ಪ ಈ ಸರ್ಕಾರದಲ್ಲಿ ಈ ವಿಧಾನಸಭೆಯಲ್ಲಿ ಅಂತ ಹೋಗ್ಬೇಕಾಗುತ್ತೆ. ಅದು ಆಗಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು. ಅದು ಹೆಚ್ಚಿನ ರೀತಿ ಆ ಜಾಣ್ಮೆ ಇರ್ತಕ್ಕಂಥವ್ರಿಗೆ ನೀವು ಅವಕಾಶವನ್ನು ಕೊಟ್ಟು ಉತ್ತಮ ಸಂಸದೀಯ ಪಟುಗಳನ್ನು ಬೆಳೆಸ್ತಕ್ಕಂಥ ವಿಚಾರಧಾರೆಯನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರನ್ನ ಬೆಳೆಸ್ತಕ್ಕಂಥ ಶಕ್ತಿಯೂ ಕೂಡ ನಿಮ್ಮ ವಿಧಾನಸಭಾ ಅಧ್ಯಕ್ಷ ಪಟ್ಟಕ್ಕೆ ಇರುತ್ತೆ. ಇದಾದ್ಮೇಲೆ ನೀವು ಉಪನಾಯಕರಾಗಿ ಆಯ್ಕೆ ಆದಮೇಲೆ ನಾವು ಮುಂದೆ ಅಂದ್ಕೋತಾ ಇದ್ದು ಹಿಂದ್ಗಡೆ ಕೂತ್ಕೊಂಡು ಇವ್ರು ಗ್ಯಾರಂಟಿ ಏನಾದ್ರು ಸರ್ಕಾರ ಬಂದರೆ ಇವ್ರನ್ನ ಗ್ಯಾರಂಟಿ ಅಧ್ಯಕ್ಷರು ಮಾಡ್ತಾರೆ ಅಂತ.
ಏಕೆಂದರೆ ಆ ಥರ ಪಾಯಿಂಟ್ಸು ಆ ಥರ ಇದು ಮಾಡಿ ಭಾಳ ಎದ್ದಿತ್ತು. ಯಾರು ಮಾಧುಸ್ವಾಮಿಯವರು ಉತ್ತರ ಹೇಳೇ ಸಾಕಾದರು ನೀವು ಅವ್ರ ಮೇಲೆ ಎದ್ದು ಮಾತಾಡ್ತಿದ್ರಿ. ಎಷ್ಟು ಮಾತಾಡ್ತಾ ಇದ್ರಿ ಅಷ್ಟು ಕೆಲಸವನ್ನು ಮಾಡಿದ್ರಿ, ಎಲ್ಲನೂ ಅನುಭವ ತಗೊಂಡಿದ್ದೀರಿ. ಆ ಅನುಭವದ ಆಧಾರದ ಮೇಲೆ ಈಗ ಈ ಸದನದ ಕಸ್ಟೋಡಿಯನ್ ನೀವು ಈ ವಿಧಾನಸಭೆಯ ಕಸ್ಟೋಡಿಯನ್ ನೀವು ಹೆಚ್ಚಿನ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಇದನ್ನು ನೀವು ನಡೆಸ್ಕೊಂಡು ಹೋಗ್ತಕ್ಕಂಥ ಭರವಸೆ ನಮಗಿದೆ. ಇದನ್ನು ನಿಮ್ಮನ್ನು ಆ ಸ್ಥಾನ ನಾವ್ಯಾರು ನಿಮ್ಮನ್ನು ಆ ಸ್ಥಾನಕ್ಕೆ ಗುರುತಿಸಿರಲ್ಲ. ನಾವು ಅಷ್ಟು ಜನ ಗುರುತಿಸ್ಕೊಂಡು ಪೇಪರ್ನವರು ಬರೆಯೋರಲ್ಲ, ನಮ್ಮ ಜಯಚಂದ್ರ ಅವರು ನಮ್ಮ ಇವರು ಅವರು ಒಂದು ಏಳೆಂಟು ಜನ ವಯಸ್ಸಾದವರೇ ಬರೆಯೋರು, ನಿಮ್ಮದು ಯಾರೂ ಬರೆದಿರಲಿಲ್ಲ. ಇದು ಹೆಂಗೆ ನಮ್ಮ ಪಕ್ಷದ ಮುಖಂಡರುಗಳು ಒಳಿತೋ ಗೊತ್ತಿಲ್ಲ. ಒಳದ್ಬಿಟ್ಟು ಅವ್ರು ಮಾಡಿರೋದಂತೂ ಭಾಳ ನಿಜವಾಗ್ಲೂ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ಪ್ರಮುಖವಾದಂಥ ಒಂದು ಹೆಜ್ಜೆಯನ್ನು ಇಟ್ಟು ನಿಮ್ಮನ್ನು ಆ ಸ್ಥಾನ ಕೂರಿಸಿದ್ದಾರೆ. ಅದಕ್ಕೆ ನಾನು ಆ ಸ್ಥಾನ ಕೂರಲಿಕ್ಕೆ ಅವರು ಸಹಾಯ ಮಾಡಿದಂಥ ಅವರಿಗೆ, ಮತ್ತು ವಿರೋಧಿ ಪಕ್ಷನೂ ಎಷ್ಟು ಬಹಳ ಹೆಮ್ಮೆಯಿಂದ ನಿಮ್ಮ ಆಯ್ಕೆಯನ್ನು ಒಪ್ಕೊಂಡು ಶ್ಲಾಘನೆ ಮಾಡಿ ಮಾತನಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಸದನದಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ನಿಮಗೆ ನಿಜವಾಗ್ಲೂ ಭಗವಂತ ಒಳ್ಳೇದು ಮಾಡಲಿ, ಮುಂದೆ ಯಶಸ್ವಿ ಆದ ಅಧ್ಯಕ್ಷರು ಅಂತ ಹೇಳಿ ತಾವು ಹೆಸರು ತಗೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.